ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ರಮ್ಯಾ, ರಮ್ಯಾ ಆರ್ಟ್ ಗ್ಯಾಲರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನೈಕಾದಲ್ಲಿ ಕೊಂಡುಕೊಂಡಿರೋವಂಥ ಹಲವಾರು ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಗೆಯೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೊಳ್ಳೆ ಆಫರಲ್ಲಿ ನನಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಸಿಕ್ತು, ತುಂಬ ಚೆನ್ನಾಗಿರುತ್ತೆ ನೈಕಾದಲ್ಲಿ. ಸೊ ಇವತ್ತಿನ ವಿಡಿಯೋ ಬಂದು ನೈಕಾ ಹಾಲ್ ಆಗಿದೆ. ಈ ವಿಡಿಯೋ ನಮ್ಮೆಲ್ಲ ಹೆಣ್ಮಕ್ಳಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಕೆಳಗೆ ಕಾಣ್ತಿರೋವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಒಂದು ಬೆಲ್ ಐಕಾನ್ ಬರುತ್ತೆ ಅದರಲ್ಲಿ ಆಲ್ ಅಂತ ಇರೋವಂಥ ನೋಟಿಫಿಕೇಷನ್ನ ಆನ್ ಮಾಡಿ, ಆಗ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಪಟ್ ಅಂತ ಸಿಗುತ್ತೆ. ಸೊ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲನೇದಾಗಿ ಈ ರೀತಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ ಈ ಒಂದು ನೈಕಾ ಪ್ರಾಡಕ್ಟ್ಸ್ಗಳು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿರ್ತಾರೆ, ಯಾವುದೇ ರೀತಿ ಅದು ಡ್ಯಾಮೇಜ್ ಆಗದೇ ಇರೋ ರೀತಿ ನೋಡ್ಕೊಂಡಿರ್ತಾರೆ. ಸೊ ಬನ್ನಿ, ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಬಂದು ಇದು ದ ಬಾಡಿ ಕೇರ್ ಅಂತ ಲೆಮನ್ ಪೀಲ್ ಆಫ್ ಮಾಸ್ಕ್. ಇದು ಪೀಲ್ ಆಫ್ ಮಾಸ್ಕ್, ನಾವು ಎವರ್ ಯೂತ್ದೆಲ್ಲ ನೋಡಿರ್ತೀವಲ್ವ, ನಾವು ಅದೆಲ್ಲ ಯೂಸ್ ಮಾಡಿರ್ತೀವಿ ಗೊತ್ತಿರುತ್ತೆ, ಅದೇ ರೀತಿ ಇದು ಪೀಲ್ ಆಫ್ ಮಾಸ್ಕ್. ಇದು ಈ ಎಲ್ಲ ವಸ್ತುಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಉಪಯೋಗಿಸ್ತೀನಿ. ಸೊ ಆ ವಿಡಿಯೋ ಕೂಡ ಶೀಘ್ರದಲ್ಲೇ ನಿಮಗೆ ಸಿಗುತ್ತೆ. ಯಾವ ರೀತಿ ಇದೆ ಈ ಎಲ್ಲ ಪ್ರಾಡಕ್ಟ್ಸ್ಗಳು, ಇದ್ರ ಫುಲ್ ಡೀಟೇಲ್ಸು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗುತ್ತೆ. ಇದು ನನಗೆ ಥರ ಲೆಮನ್ ಪೀಲ್ ಆಫ್ ಮಾಸ್ಕು ಯಾವ ರೀತಿ ಇರುತ್ತೆ ನೋಡಬೇಕು ಅನ್ನಿಸ್ತು. ಸೊ ಎವರ್ ಯೂತಲ್ಲಿ ನಾವು ಆರೆಂಜ್ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡಿರ್ತೀವಿ, ಬಟ್ ಇದು ಹೊಸ್ತು ಅಂತ ಅನ್ನಿಸ್ತು, ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಈಗ ನಾನು ತೋರಿಸುವಂಥ ಎಲ್ಲ ವಸ್ತುಗಳ ಬೆಲೆ ಏನಿದೆ ಆ ರೇಟ್ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಇದೆಲ್ಲ ಹಚ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಫೆಕ್ಟಿವ್ ಆಗಿದೆಯೋ ಇಲ್ಲವೋ ಎಲ್ಲನೂ ಕೂಡ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇ ಪ್ರಾಡಕ್ಟ್ ಬಂದು ದ ಬಾಡಿ ಕೇರ್ ಅವರ ಲೆಮನ್ ಪೀಲ್ ಆಫ್ ಮಾಸ್ಕ್. ಇದು ಇದು ಬಂದು 135 ರುಪೀಸ್ ಅಂತ ಇದೆ ಇಲ್ಲಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ದ ಬಾಡಿ ಕೇರ್ಸ್ ಲೆಮನ್ ಪೀಲ್ ಆಫ್ ಫೇಸ್ ಮಾಸ್ಕ್ ಈಸ್ ಫೋರ್ಟಿಫೈಡ್ ವಿತ್ ರಿಚ್ನೆಸ್ ಆಫ್ ವಿಟಮಿನ್ ಸಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿಟಮಿನ್ ಸಿ ಅನ್ನೋದು ಸ್ಕಿನ್ಗೆ ತುಂಬ ಒಳ್ಳೆಯದು, ಹಾಗಾಗಿ ನೋಡೋಣ ಇದು ನನ್ನ ಪ್ರಕಾರ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಾಗುತ್ತೆ ಮುಂದಕ್ಕೆ. ಸೊ ಪ್ರಾಡಕ್ಟ್ ಬಂದು ನ್ಯೂಟ್ರಜನ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್. ಸನ್ಸ್ಕ್ರೀನ್ ಲೋಷನ್ ಅಂತೂ ಯಾವುದೇ ಟೈಮಲ್ಲಾದರೂ ನಾವು ಇಟ್ಕೊಳ್ಳೇಬೇಕಾಗುತ್ತೆ. ಮನೇಲಿದ್ದರೂ ಸರಿ, ಹೊರಗಡೆ ಹೋದರೂ ಸರಿ, ನಾವು ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಈ ಸತಿ ನ್ಯೂಟ್ರಜನ ಅವರ ಅಲ್ಟ್ರಾ ಶೀರ್ ಡ್ರೈ ಟಚ್ ಸನ್ ಬ್ಲಾಕ್ SPF 50+, ನೋಡಿ 50+ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಸತಿ. ಇದು ತುಂಬ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೆ, ಹಾಗಾಗಿ ಈ ಸತಿ ಇದನ್ನೇ ಟ್ರೈ ಮಾಡೋಣ ಅಂತ ಒಂದು ಚಿಕ್ಕ ಒಂದು ಟ್ಯೂಬ್ನ ತೊಗೊಂಡಿದ್ದೀನಿ. ಇದು ಬಂದು 30 ml ಪ್ರಾಡಕ್ಟ್ ಇದು. ಸೊ ಅಲ್ಟ್ರಾ ಲೈಟ್ ಕ್ಲೀನ್ ಫೀಲ್ ವಾಟರ್ ರೆಸಿಸ್ಟೆಂಟ್ ಅಂತ ಹೇಳ್ತಿದ್ದಾರೆ, ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದನ್ನು ನಾನು ಡೈಲಿ ಯೂಸ್ ಮಾಡಬೇಕು ಅಂತ ತೊಗೊಂಡಿದ್ದೀನಿ. ಇದು ಇಷ್ಟ ಆದರೆ ದೊಡ್ಡದನ್ನು ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 250 rupees ಇದು ನ್ಯೂಟ್ರಜನ ಅಲ್ಟ್ರಾ ಶೀರ್ ಡ್ರೈ ಟಚ್ ಸನ್ ಬ್ಲಾಕ್. ಸೊ SPF 50 ಆಗಿರೋದ್ರಿಂದ, 50+ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಇದು ಹೇಗಿರುತ್ತೆ ಅಂತ. ಬಂದು ಇದು ಕೂಡ ಸ್ಕಿನ್ ಕೇರ್ ಪ್ರಾಡಕ್ಟ್. ಇದು ಗಾರ್ನಿಯರ್ ಅವರ ಸ್ಕಿನ್ ನ್ಯಾಚುರಲ್ಸ್ ಮೈಸೆಲಾರ್ ಆಯಿಲ್ ಇನ್ಫ್ಯೂಸ್ಡ್ ಕ್ಲಿನ್ಸಿಂಗ್ ವಾಟರ್. ಸೊ ಕ್ಲೆನ್ಸಿಂಗ್ ವಾಟರ್ ಅಂತೂ ತುಂಬ ಇಂಪಾರ್ಟೆಂಟ್, ನನಗಂತೂ ತುಂಬ ಬೇಕಾಗ್ತಿರುತ್ತೆ. ಮೇಕಪ್ ಎಲ್ಲ ಮಾಡಿದಾಗ ತೆಗೆಯೋದಕ್ಕೆ ಇದೊಂದು ಒಳ್ಳೆ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ನಾನು ಪಿಂಕ್ ಕಲರಲ್ಲಿ ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡಿದೆ. ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಇದೊಂಥರ ತುಂಬ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಹೇಳ್ತಿದ್ದಾರೆ. ರಿಮೂವ್ಸ್ ವಾಟರ್ ಪ್ರೂಫ್ ಮೇಕಪ್ ಪ್ಲಸ್ ಕ್ಲೆನ್ಸಸ್ ಪ್ಲಸ್ ನರಿಷಸ್ ಅಂತ ಹೇಳ್ತಿದ್ದಾರೆ. ನೋ ರಿನ್ಸ್ ಆಫ್ ಅಂತ ಕೂಡ ಹೇಳ್ತಿದ್ದಾರೆ. ಫೇಸ್ ಐಸ್ ಲಿಪ್ಸ್ ನಾನ್ ಗ್ರೀಸಿ, ಅದು ಇಂಪಾರ್ಟೆಂಟ್. ನನಗೆ ಗ್ರೀಸಿ ಆಗಿದ್ದರೆ ತುಂಬಾ ಒಂಥರ ಹಿಂಸೆ ಆಗುತ್ತೆ ಮೇಕಪ್ ತೆಗಿವಾಗ. ಸೊ ನನಗಿದು ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡರ್ಮಟಾಲಜಿಕಲಿ ಆ್ಯಂಡ್ ಆಪ್ಥಲ್ಮಾಲಜಿಕಲಿ ಟೆಸ್ಟೆಡ್ ಅಂತ ಹೇಳ್ತಾ ಇದ್ದಾರೆ, ಸಾರಿ ಪ್ರೊನೌನ್ಸಿಯೇಷನ್ ತಪ್ಪಿದರೆ. ಇದು ಬಂದು 125 ml ಪ್ರಾಡಕ್ಟ್ ಆಗಿದೆ. ಇದು ಕೂಡ ನೋಡಿ, ಮೇಲ್ಗಡೆ ಎಲ್ಲ ಯೆಲ್ಲೋ ಕಲರ್ ಇದೆ, ಕೆಳಗಡೆ ಟ್ರಾನ್ಸ್ಪರೆಂಟ್ ಇದೆ. ಸೊ ಇದನ್ನು ಉಪಯೋಗಿಸುವಾಗ ನಾವು ನೀಟಾಗಿ ಶೇಕ್ ಮಾಡಿ ಆಮೇಲಿಂದ ಉಪಯೋಗಿಸ್ಬೇಕು ಈ ರೀತಿ.
ಸೊ ಇದು ಕೂಡ ಪುಟಾಣಿದೆ ತೊಗೊಂಡಿದ್ದೀನಿ ನಾನು, 125 ml ಪ್ರಾಡಕ್ಟು ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮುಗಿದು ಇದು ನನಗಿಷ್ಟ ಆದರೆ ದೊಡ್ಡದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದಂತೂ ನನಗೆ ತುಂಬಾ ಇಷ್ಟವಾದ್ದು. ಏನು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ, ಲೇ ಮಾರ್ ಬೆಲೆ ಅಂತ ಹೇಳ್ಬೋದು ಅಂತ ಕಾಣಿಸುತ್ತೆ. ಲೇ ಮಾರ್ ಬೆಲೆ ಅಥವಾ ಲೇ ಮಾರ್ಬೆಲ್, ಇದು ಜೇಡ್ ರೋಲರ್, ಇದು ಫೇಸ್ ಮಸಾಜರು. ಇದಂತೂ ತುಂಬ ದಿವಸದಿಂದ ನಾನು ತೊಗೊಳ್ಬೇಕು ಅಂತಿದ್ದೆ. ಹೆವೆನ್ಲಿ ಬ್ಯೂಟಿ ಸೀಕ್ರೆಟ್ಸ್ ಅಂತ ಕೂಡ ಇಲ್ಲಿದೆ ನೋಡಿ. ಈ ಒಂದು ಪ್ರಾಡಕ್ಟ್ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ತೊಗೋಬೇಕು ಅಂತ. ಜೇಡ್ ರೋಲರು ತುಂಬ ಚೆನ್ನಾಗಿರುತ್ತೆ ಫೇಸ್ಗೆ. ನಾವು ಯಾವುದೇ ರೀತಿ ಫೇಷಿಯಲ್ ಮಾಡ್ಕೊಳ್ಳುವಾಗಿರ್ಬೋದು ಅಥವಾ ಒಂದು ಕ್ಲೀನಪ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಮಾಯಿಶ್ಚರೈಸರು ಎಲ್ಲನೂ ಕೂಡ ಹಚ್ಕೊಳ್ಳುವಾಗ ಈ ಜೇಡ್ ರೋಲರ್ ಮೂಲಕ ನಾವು ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗಿ ಸ್ಕಿನ್ನು ತುಂಬ ಹೆಲ್ದಿಯಾಗಿರುತ್ತೆ. ಸೊ ಈ ಒಂದು ಫೇಸ್ ಮಸಾಜರು ನೋಡಿ, ಜೇಡ್ನಲ್ಲಿ ಮಾಡಿರೋವಂಥದ್ದು ನಿಮಗೆ ಗೊತ್ತಾಗ್ತಿದೆಯಾ ನೋಡಿ, ಈ ಥರ ನೀಟಾಗೆ ಈ ರೀತಿ ತಿರುಗುತ್ತೆ ನೋಡಿ. ಇದು ಬಂದು ಐಸ್ ಹತ್ರ ಡಾರ್ಕ್ ಸರ್ಕಲ್ಲು ಆ ಥರ ಇಲ್ಲಿ ಯೂಸ್ ಮಾಡೋದಕ್ಕೆ ಅಂತ. ಮತ್ತು ಇದು ಬಂದು ಫೇಸ್ ಮೇಲೆ ಕೆನ್ನೆಗೆ ಆ ಥರ ಎಲ್ಲ ನೀಟಾಗಿ ಯೂಸ್ ಮಾಡೋದಕ್ಕೆ ಈ ಥರ ದೊಡ್ಡದು ಕೊಟ್ಟಿದ್ದಾರೆ. ಫುಲ್ಲು ಜೇಡ್ನಲ್ಲೇ ಮಾಡಿರೋವಂಥದ್ದು ನೋಡಿ, ಎಷ್ಟು ಚೆನ್ನಾಗಿದೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದು ಗೋಲ್ಡ್ ಕಲರಲ್ಲಿ ಬರುತ್ತೆ ಈ ಒಂದು ಇದೆಲ್ಲ ನೋಡಿ, ಈ ಥರ ಇದೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಮೂತಾಗಿ ಒಂಥರ ತುಂಬಾ ಒಳ್ಳೆ ಆರಾಮಾಗಿದೆ ಅಂತ ಅನಿಸುತ್ತೆ. ಈ ಥರ ನೀಟಾಗೆ ಹೀಗೆ ಮಾಡ್ಕೊಳ್ಬೋದು. ಹಾಗೆ ಇದು ಬಂದು ಕಣ್ಣು ಹತ್ರ ಇಲ್ಲಿ ಹೀಗೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ದಿವಸದಿಂದ ಅನ್ಕೋತಿದ್ದೆ ಇದು ನನ್ನ ಮುಂದಿನ ಸ್ಕಿನ್ ಕೇರ್ ವಿಡಿಯೋಗಳಲ್ಲಿ ನೀವು ಇದನ್ನು ನಾನು ಯೂಸ್ ಮಾಡೋದನ್ನು ನೋಡ್ತೀರಾ. ಸೊ ಆವಾಗ ನಾನು ಇದ್ರ ಬಗ್ಗೆ ನೀಟಾಗಿ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಇನ್ನೂ ನೀಟಾಗಿ ನೋಡಿ. ಈ ರೀತಿ ಒಂದು ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ, ಈ ರೀತಿ ಸ್ಪಾಂಜ್ ಥರ ಹಾಕಿ ಕೊಟ್ಟಿದ್ದಾರೆ. ಸೊ ನೀಟಾಗೆ ಇದರಲ್ಲೇ ನಾವು ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿ ಒಣಗಿದ್ಮೇಲೆ ನೀಟಾಗಿ ರೀತಿ ಇಟ್ಕೊಂಡು ಬಿಡ್ಬೋದು. ಸೊ ಇದಂತೂ ನನಗೆ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದಂಥ ಒಂದು ಪ್ರಾಡಕ್ಟ್ ಇದು. ಅಂತೂ ಕೊನೆಗೆ ತೊಗೊಂಡೆ ನೈಕಾದಲ್ಲಿ. ಸೊ ಇದು ನನಗೆ ತುಂಬ ಇಷ್ಟವಾದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ಸ್ಕಿನ್ ಕೇರ್ ಪ್ರಾಡಕ್ಟ್. ಇದು ಮಾಮಾ ಅರ್ತ್ ಅವ್ರದ್ದು ಡಾರ್ಕ್ ಸರ್ಕಲ್ಗೆ ಅಂತ ತೊಗೊಂಡಿರೋವಂಥ ಮಾಮಾ ಅರ್ತ್ ಬೈ ಬೈ ಡಾರ್ಕ್ ಸರ್ಕಲ್ಸ್ ಐ ಕ್ರೀಮ್ ಇದು. ಸೊ ಇದ್ರ ಬಗ್ಗೆ ನಾನು ತುಂಬಾ ನಾನು ಹಿಂದೆ ಯೂಸ್ ಮಾಡಿದ್ದೆ, ತುಂಬಾ ಇಷ್ಟ ಆಗಿತ್ತು ನನಗೆ. ಹಾಗಾಗಿ ನಾನು ಈ ಸತಿ ಇದು ತೊಗೊಂಡಿರೋದು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಡಾರ್ಕ್ ಸರ್ಕಲ್ಗೆ ಯಾವ ಒಂದು ಬೆಸ್ಟ್ ಕ್ರೀಮ್ ನೀವು ಸಜೆಸ್ಟ್ ಮಾಡ್ತೀರಾ ಅಂತ. ಸೊ ನಾನು ಅವ್ರಿಗೆ ಈ ಮಾಮಾ ಅರ್ತದೆ ಹೇಳಿದ್ದೆ, ಯಾಕೆಂದರೆ ಇದು ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸಿತ್ತು. ಹಾಗಾಗಿ ಸೊ ಈ ಸತಿನೂ ಕೂಡ ನಾನು ಮಾಮಾ ಅರ್ತ್ ಅವ್ರದ್ದೇ ತೊಗೊಂಡಿದ್ದೀನಿ. ಇದು ಹೇಗಿದೆ ಅಂತ ನೋಡೋಣ ನೋಡಿ. ಈ ರೀತಿ ಒಂದು ಕಾರ್ಡ್ಬೋರ್ಡ್ನಲ್ಲಿ ಬಂದಿದೆ, ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ. ಸೊ ಈ ರೀತಿ ಒಂದು ಟ್ಯೂಬ್ನಲ್ಲಿ ಬರುತ್ತೆ ಇದು. ಇದು ಬಂದು ಸಿಲಿಕಾನ್ ಆ್ಯಂಡ್ ಪ್ಯಾರಾಬ್ಯಾನ್ ಫ್ರೀ, ಸೂಟ್ಸ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಫಾರ್ ಡಾರ್ಕ್ ಸರ್ಕಲ್ಸ್ ಬೈ ಬೈ ಡಾರ್ಕ್ ಸರ್ಕಲ್ಸ್ ಐ ಕ್ರೀಮ್ ವಿತ್ ಕುಕುಂಬರ್ ಆ್ಯಂಡ್ ಪೆಪ್ಟೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕುಕುಂಬರ್ ಮತ್ತು ಪೆಪ್ಟೈಡ್ಸಿಂದ ಮಾಡಿರೋವಂಥದ್ದು, ಕಣ್ಣಿಗೆ ತುಂಬ ಡಾರ್ಕ್ ಸರ್ಕಲ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇದು ಬಂದು 20 ಗ್ರಾಮ್ ಇದೆ ಇದು. ಸೊ ಇದು ಸಾಕಾಗುತ್ತೆ ನಮಗೆ ಹತ್ತತ್ರ, ಇದು ಡೈಲಿ ಯೂಸ್ ಮಾಡಿದ್ರೂ ಒಂದು 2 ಮಂತ್ಸ್ ತನಕ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನುವೆಲಿಂದ ನಾನು ಯೂಸ್ ಮಾಡ್ತೀನಿ ಇದನ್ನು. ನಿಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಡಾರ್ಕ್ ಸರ್ಕಲ್ಸು ಕಡಿಮೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಇದಂತೂ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಮಾಮಾ ಅರ್ತ್ ಅವ್ರದ್ದಂತೂ ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಮಾಮಾ ಅರ್ತ್ನಲ್ಲಿ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಅದು ಮಾಮಾ ಅರ್ತದ್ದು ಕೂಡ ಒಂದು ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮುಂದೆ ಯಾವಾಗಲಾದರೂ ಖಂಡಿತ ಮಾಡ್ತೀನಿ. ಸೊ ಇದು ಬಂದು ಡಾರ್ಕ್ ಸರ್ಕಲ್ಗೆ ಅಂತ ಬಂದಿರೋ ಲೈಟ್ ವೇಟ್. ಸೊ ನೆಕ್ಸ್ಟ್ ಬಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸೇ ನೋಡಿ. ಇದು ಬಂದು ಬಯೋಟಿಕ್ ಅವ್ರದ್ದು, ಫುಲ್ ಕ್ಲೀನಪ್ಗೆ ಅಂತ ನಾವು ಹೇಳ್ಬೋದು ಇದನ್ನು. ಇದು ಮೂರು ಕೂಡ ಸೆಟ್ಟಲ್ಲಿ ನನಗೆ ಸಿಕ್ತು, ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಸೊ ನಾನು ತುಂಬಾ ಇದನ್ನು ಇದಂತೂ ಎಷ್ಟು ಬೇಗ ಸೋಲ್ಡ್ ಔಟ್ ಅಂತ ಬರ್ತಾಯಿತ್ತು ಅಂದರೆ ಕಾದು ತೊಗೊಂಡೆ ಇದನ್ನು. ಪುಟಾಣಿಗಿದೆ ಇದು. ಇದು ಬಂದು 50 ಗ್ರಾಮ್ ಪ್ಯಾಕ್ ಆಗಿದೆ ಇದು, ಟ್ಯೂಬ್ನಲ್ಲಿ ಬರುತ್ತೆ. ಒಂದು ಬಂದು ಫೇಸ್ ವಾಶ್ ಇದು, ಬಯೋಟಿಕ್ ಅವರ ಅಡ್ವಾನ್ಸ್ಡ್ ಆಯುರ್ವೇದ ಬಯೋ ವೈಟ್ ಅಡ್ವಾನ್ಸ್ಡ್ ಫೇರ್ನೆಸ್ ಫೇಸ್ ವಾಶ್.
100% ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ವಿತ್ ಬಯೋಟೆಕ್ನಾಲಜಿ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಆಯುರ್ವೇದಿಕ್ ರೆಸಿಪ್ 100% ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಬಂದು ಬಯೋ ವೈಟ್ ಅಂತ ಇದಕ್ಕೆ ಹೆಸರು ಹೇಳ್ತಾ ಇದ್ದಾರೆ ಇವರು. ಇದು ಫೇಸ್ ವಾಶ್. ಇದು ಈ ಫೇಸ್ ವಾಶ್ನ ಯೂಸ್ ಮಾಡಿದ ನಂತರ ನೆಕ್ಸ್ಟು ಸ್ಕ್ರಬ್ನ ಯೂಸ್ ಮಾಡೋದು. ಸ್ಕ್ರಬ್ ಬಂದು ಬಯೋ ಪಪಾಯ ರಿವೈಟಲೈಸಿಂಗ್ ಟ್ಯಾನ್ ರಿಮೂವಲ್ ಸ್ಕ್ರಬ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಟ್ಯಾನ್ ರಿಮೂವಲ್ ಪ್ಯಾಕ್ ಇದು ತುಂಬಾ ಒಳ್ಳೆಯದು. ಈಗಂತೂ ಹೊರಗಡೆ ಓಡಾಡಿದ್ರು ಅಷ್ಟೇ, ಒಳಗೆ ಇದ್ರೂ ಅಷ್ಟೇ ಟ್ಯಾನ್ ಆಗ್ತಾನೆ ಇರುತ್ತೆ. ಸೊ ಇದು ಟ್ಯಾನ್ ಆಗಿರೋಂಥದ್ದನ್ನು ರಿಮೂವ್ ಮಾಡುತ್ತೆ. ಹಾಗಾಗಿ ಇದು ಪಪಾಯ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದಾಗಿರೋದ್ರಿಂದ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಬಯೋಟೆಕ್ನಲ್ಲಿ. ಇದು ಕೂಡ ಸೇಮ್ 50 ಗ್ರಾಮ್ ಪ್ಯಾಕ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ಫೇಸ್ ವಾಶ್ ಯೂಸ್ ಮಾಡಿ, ಸ್ಕ್ರಬ್ ಯೂಸ್ ಮಾಡಿ, ನಂತರ ಮೂರನೇದು ಬಂದು ಬಯೋಫ್ರೂಟ್ ವೈಟನಿಂಗ್ ಡಿಪಿಗ್ಮೆಂಟೇಷನ್ ಆ್ಯಂಡ್ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದು ಕೂಡ ಟ್ಯಾನ್ ರಿಮೂವಲ್ಗೇ ಯೂಸ್ ಮಾಡುವಂಥದ್ದು. ಇದು ಕೂಡ 50 ಗ್ರಾಮು ಫೇಸ್ ಪ್ಯಾಕ್. ಇದು ಫೇಸ್ ಪ್ಯಾಕ್ನ ಲಾಸ್ಟಲ್ಲಿ ಯೂಸ್ ಮಾಡೋದು. ಸೊ ಈ ಮೂರನ್ನು ಯೂಸ್ ಮಾಡಿದ್ರೆ ಒಂದು 15 ದಿವಸಕ್ಕೆ ಅಥವಾ ಒಂದು 20 ದಿವಸಕ್ಕಾದರೂ ಒಂದು ಸತಿ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲೀನಪ್ ಆಗುತ್ತೆ ನಮ್ಮ ಸ್ಕಿನ್ನು. ಫೇಸ್ ತುಂಬ ಫ್ರೆಶಾಗಿ ಕಾಣಿಸ್ತಾ ಇರುತ್ತೆ. ಸೊ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ. ಜೊತೆಗೆ ಈ ಫೇಸ್ ಪ್ಯಾಕ್ ಹಚ್ಕೊಳ್ಳೋದ್ರಿಂದ ಇದರಲ್ಲೂ ಕೂಡ ಟ್ಯಾನ್ನ ರಿಮೂವ್ ಮಾಡುತ್ತೆ, ಹಾಗೆ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಸೊ ಇದು ಮೂರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರದೇ ಒಂದು ಸಪ್ರೇಟ್ ವಿಡಿಯೋ ನಾನು ಖಂಡಿತ ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಬ್ಯೂಟಿ ಪ್ರಾಡಕ್ಟ್ಸ್ಗೆ ಹೋಗೋಣ. ಇದರಲ್ಲಿ ಬಂದು ಫಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಐಲೈನರ್. ನೋಡಿ, ಬ್ಲ್ಯಾಕ್ ಕಲರ್ದು ಐಲೈನರ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಬಟ್ ಈ ಸತಿ ಲ್ಯಾಕ್ಮೆ ಇನ್ಸ್ಟಾ ಲೈನರ್ನಲ್ಲಿ ಗ್ರೀನ್ ಮತ್ತು ಬ್ಲೂ ಕಲರ್ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ವರ್ಷದಿಂದ ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ನನಗೆ ಲ್ಯಾಕ್ಮೆದು. ಸೊ ಇದು ಬಂದು ವಾಟರ್ ರೆಸಿಸ್ಟೆಂಟ್ ಐಲೈನರೇ ಇದು. ಇದರಲ್ಲಿ ಬ್ಲೂ ಶೇಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನಿಜವಾಗ್ಲೂ ನಾವು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ಹೊಸ ಲುಕ್ಕೇ ನಮಗೆ ಬರುತ್ತೆ. ಸೊ ನನಗೆ ತುಂಬ ಇಷ್ಟವಾಯಿತು ಈ ಕಲರು. ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಅಪ್ಲೈ ಮಾಡಿದಾಗ ಸ್ಕಿನ್ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡಿ. ಸೊ ಈ ಕಲರ್ ಬಂದು ಏನಿದೆ, ನಾವು ನೀಟಾಗೆ ಐ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನಾನು ಖಂಡಿತ ಇದನ್ನು ನೆಕ್ಸ್ಟು ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹಾಕ್ಕೊಂಡು. ಇದೇ ಥರ ನೆಕ್ಸ್ಟ್ ಬಂದು ಗ್ರೀನ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದೊಂಥರ ಗ್ರೀನ್ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಗ್ರೀನ್ ಇದು. ಬಟ್ ನನಗೆ ಗೊತ್ತಿಲ್ಲ ಹೇಗೆ ಕಾಣಿಸುತ್ತೆ ಇದು ಸ್ಕಿನ್ ಮೇಲೆ ಅಂತ. ಕ್ಯಾಮ್ರಾದಲ್ಲಿ ಅಲ್ಲಿ ಇಮೇಜ್ ಇರುತ್ತಲ್ಲ ಅಲ್ಲಿ ನೋಡಿದಾಗ ಸ್ವಲ್ಪ ಡಾರ್ಕ್ ಗ್ರೀನ್ ಥರ ಕಾಣಿಸಿತ್ತು, ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಬೇರೆ ಥರ ಗ್ರೀನ್ ಅಂತ ಅನ್ನಿಸ್ತು. ನೋಡಿ ಇದು ಹೇಗೆ ಕಾಣುತ್ತೆ ಅಂತ. ಸೊ ನೋಡಿ ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನೋಡೋಣ ಇದನ್ನು ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದನ್ನೆಲ್ಲ ಟ್ರೈ ಮಾಡೇ ಮಾಡ್ತೀನಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಇದೆರಡು ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಶೇಡ್ಸ್ ಇದೆ, ಗೋಲ್ಡ್ ಇದೆ, ಹಾಗೆ ಮೋಸ್ಟ್ಲಿ ಸಿಲ್ವರ್ ಅಥವಾ ಬ್ರೌನೋ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಬಟ್ ಗೋಲ್ಡು ಇದೆ ಇದರಲ್ಲಿ, ಅದನ್ನು ಕೂಡ ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ನಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುವಂಥದ್ದು ನೈಲ್ ಪೇಂಟ್ಸ್. ಹೌದು, ನೈಲ್ ಪೇಂಟ್ಸ್ ಬಂದು ನೈಕಾ ಅವ್ರದ್ದೇನೆ ತೊಗೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ ನೈಕಾ ನೈಲ್ ಪೇಂಟ್ಸ್ ಅಂತೂ, ಬೇಗನೆ ಡ್ರೈ ಆಗೋಗುತ್ತೆ, ತುಂಬ ಹೊತ್ತು ಕಾಯಬೇಕಾಗಿರೋದಿಲ್ಲ. ನೋಡಿ ಇದು ಬಂದು ನೈಕಾ ಅವ್ರದ್ದೇನೆ. ಇದೊಂಥರ ಕಲರ್ ಎಷ್ಟು ಚೆನ್ನಾಗಿದೆ. ಶೇಡ್ ಬಂದು 99. ಇದು ಒಂಥರ ಸೀ ಬ್ಲೂ ಅಂತ ಹೇಳ್ತಾರಲ್ಲ ಆ ಥರ ಇದೆ, ತುಂಬ ಚೆನ್ನಾಗಿದೆ ಇದು. ನೈಕಾದಲ್ಲಿ ಎಲ್ಲ ನೈಲ್ ಪೇಂಟ್ಸ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಗನೆ ಡ್ರೈ ಆಗುತ್ತೆ, ಹಾಗೆ ತುಂಬ ದಿವಸ ಬರುತ್ತೆ. ಹಾಗಾಗಿ ನನಗೆ ನೈಲ್ ಪೇಂಟ್ಸಲ್ಲಿ ನೈಕಾದಂತೂ ತುಂಬಾ ಇಷ್ಟ ಆಗುತ್ತೆ ನನಗೆ. ತುಂಬಾ ನಾನು ನೈಲ್ ಪೇಂಟ್ಸು ನೈಕಾದೇ ನನ್ನ ಹತ್ರ ತುಂಬ ಇದೆ, ಕಲೆಕ್ಷನ್ ಇದೆ. ಸೊ ಇದು ಬಂದು ಒಂಥರ ಸ್ಕೈ ಬ್ಲೂ ಅಂತಲೂ ಹೇಳ್ಬಹುದು. ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಸ್ಕೈ ಬ್ಲೂನಲ್ಲಿ ಬರುತ್ತೆ ಇದು. ಸೊ ನೆಕ್ಸ್ಟ್ ಬಂದು ಅದೇ ಥರ ಒಂದು ಲೈಟ್ ಗ್ರೀನ್ನಲ್ಲಿ, ಪಿಸ್ತಾ ಗ್ರೀನ್ನಲ್ಲಿ ಇರೋವಂಥದ್ದು
ಸೇಮ್ ನೈಕಾ ಬ್ರ್ಯಾಂಡಲ್ಲೇ ತೊಗೊಂಡಿದ್ದೀನಿ ನೋಡಿ, ಪಿಸ್ತಾ ಗ್ರೀನ್ನಲ್ಲಿರೋವಂಥದ್ದು. ಸೊ ಇದು ಕೂಡ ನಾನು ಸೇಮ್ ಒಂದು ಬ್ಲೂ ಒಂದು ಗ್ರೀನ್ ಎರಡೂ ಕೂಡ ನಾನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಈ ಒಂದು ನೈಲ್ ಪೇಂಟ್ ಏನಿದೆ, ಇದು ಮ್ಯಾಟ್ ನೈಲ್ ಲ್ಯಾಕರ್ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದರ ಥರ ಶೈನಿಂಗ್ ಆಗಿರೋದಿಲ್ಲ, ಅಂದರೆ ಶೈನಿಂಗ್ ಅಲ್ಲ, ಅದು ಒಂದು ಸ್ವಲ್ಪ ಗ್ಲಾಸಿ ಲುಕ್ಕಲ್ಲಿ ಬರುತ್ತೆ ಅದೆರಡು. ಬಟ್ ಇದು ಬಂದು ಮ್ಯಾಟ್ ಫಿನಿಷಲ್ಲಿ ಬರುತ್ತೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ನಾನು ಟ್ರೈ ಮಾಡಿ ನೋಡಿದ್ದೀನಿ, ತುಂಬಾ ಇಷ್ಟ ಆಯಿತು ನನಗೆ. ನೋಡಿ, ಡಾರ್ಕ್ ಮರೂನಲ್ಲಿದೆ, ಒಂಥರ ಡಾರ್ಕ್ ಬ್ರೌನ್ ಅಂತ ಕೂಡ ಹೇಳ್ಬೋದು, ಅಂದರೆ ಸ್ನಫ್ ಮಿಕ್ಸ್ ಮರೂನ್ ಅಂತ ಹೇಳ್ಬೋದು. ತುಂಬ ಡಿಫ್ರೆಂಟ್ ಆಗಿದೆ ಈ ಕಲರ್ ಬಂದು. ಸೊ ಈಗ ನಾನು ನಿಮಗೆ ಮೂರೂ ಒಂದ್ಸತಿ ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ, ಬ್ರಷ್ ಕೂಡ ಎಷ್ಟು ಚೆನ್ನಾಗಿದೆ. ನೋಡಿ, ಹಚ್ಚಿದ್ದೀನಿ, ಗ್ಲಾಸಿಯಾಗಿ ಕಾಣಿಸ್ತಾ ಇದೆ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡ್ತಾ ಇದ್ದೀವಿ ಮ್ಯಾಟ್ ಆಗೋಗುತ್ತೆ ಅದು. ಸೊ ಈಗ ನೆಕ್ಸ್ಟ್ ನೈಲ್ ಪೇಂಟ್ನ ಟ್ರೈ ಮಾಡ್ತಿದ್ದೀನಿ. ಗ್ರೀನ್ ಕಲರ್ದೇನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಬ್ಲೂ. ನೋಡಿ, ಮೂರು ಹಚ್ಚಿದ್ದೀನಿ, ಸಿಂಗಲ್ ಕೋಟಲ್ಲಿ ಹಚ್ಚಿದ್ದೀನಿ ನಾನು. ನೋಡಿ, ಆಗಲೇ ಇದು ಡ್ರೈ ಆಯಿತು, ಗೊತ್ತಾಗ್ತಾ ಇದೆಯಾ ನಿಮಗೆ? ನೋಡಿ, ಡ್ರೈ ಆಯಿತು. ಈಗ ಗ್ಲಾಸಿ ಲುಕ್ ಹೊರಟೋಗಿದೆ, ಮ್ಯಾಟ್ ಫಿನಿಷಿಂಗಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟು ಗ್ರೀನ್ ಬ್ಲೂ. ಸೊ ಡಬಲ್ ಕೋಟ್ ಟ್ರೈ ಮಾಡೋಣ. ನೋಡಿ, ಡಬಲ್ ಕೋಟ್ ಹಾಕಿದ್ದೀನಿ, ಈಗ ಡಬಲ್ ಕೋಟ್ ಇದಕ್ಕೂ ಕೂಡ ಹಾಕಿದ್ದೀನಿ. ನೋಡೋಣ ಇದು ಒಣಗಿದಾಗ ಹೇಗೆ ಕಾಣಿಸುತ್ತೆ ಅಂತ. ನಾನು ಇದನ್ನಾಗಲೇ ಟ್ರೈ ಮಾಡಿದ್ದೀನಿ, ತುಂಬ ಇಷ್ಟ ಆಯಿತು. ಇದರಲ್ಲಿ ಬೇರೆ ಕಲರ್ಸು ಕೂಡ ನೆಕ್ಸ್ಟ್ ಟೈಮ್ ತಗೊಳ್ತೀನಿ. ನೋಡಿ, ಈಗ ಇದು ಒಣಗಿದೆ, ಯಾವ ರೀತಿ ಕಾಣಿಸ್ತಿದೆ ಅಂತ. ಫುಲ್ ಮ್ಯಾಟ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ, ನಿಮ್ಗೆ ಗೊತ್ತಾಗ್ತಿರ್ಬೋದು. ನೆಕ್ಸ್ಟ್ ಬಂದು ಇದು ನೋಡಿ ಯಾವ ರೀತಿ ಕಾಣುತ್ತೆ. ಡಬಲ್ ಕೋಟ್ ಆದಮೇಲೆ ಡಾರ್ಕಾಗಿ ಕಾಣಿಸ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಒಳ್ಳೊಳ್ಳೆ ಕಲರ್ಸ್ ಇರುತ್ತೆ. ಇವಾಗಂತೂ ನೈಲ್ ಪೈಂಟ್ಸಲ್ಲಿ ಎಷ್ಟು ಕಲರ್ಸ್ ಬರುತ್ತೆ, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗೋದಿಲ್ಲ. ಸೊ ಇದರಲ್ಲಿ ನಾನು ಲೈಟ್ ಕಲರ್ಸು ಹಾಗೆ ಮ್ಯಾಟ್ನಲ್ಲಿ ಡಾರ್ಕ್ ಕಲರ್ನ ಟ್ರೈ ಮಾಡಿದ್ದೀನಿ, ತುಂಬಾ ಇಷ್ಟ ಆಯಿತು ನನಗೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಪ್ ಲೈನರ್. ಇದು ಬಂದು ಮಿಸ್ ಕ್ಲೇರ್ ಅವರದು ಗ್ಲಿಮರ್ ಸ್ಟಿಕ್ಸ್ ಫಾರ್ ಲಿಪ್ಸ್ ಅಂತ ಇದೆ. ಶೇಡ್ ಬಂದು ಪಿಂಕ್ L07 ಅಂತ. ಸೊ ಪಿಂಕ್ ಕಲರಲ್ಲಿರುವಂಥ ಲಿಪ್ ಲೈನರ್ ಇದು. ತುಂಬಾ ನನಗೆ ಪಿಂಕ್ ಶೇಡ್ ಅಂದರೆ ಇಷ್ಟ ನನಗೆ ಲಿಪ್ಸ್ಟಿಕ್ಸಲ್ಲಿ. ಸೊ ನಾನು ತುಂಬ ಇಷ್ಟಪಟ್ಟು ಪಿಂಕ್ ಕಲರ್ನೇ ಜಾಸ್ತಿ ಹಾಕೋತಿರ್ತೀನಿ, ಲೈಟ್ ಪಿಂಕ್ ಆಗಿರ್ಬೋದು, ಡಾರ್ಕ್ ಪಿಂಕ್ ಆಗಿರ್ಬೋದು ಈ ಥರ. ಹಾಗಾಗಿ ಲೈನ್ ಮಾಡ್ಕೊಂಡು ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದು ಇದು ಹೇಗಿದೆ ಅಂತ ನೋಡಿ, ಫುಲ್ಲು ಪೆನ್ಸಿಲ್ ಟೈಪಲ್ಲೇ ಬರುತ್ತೆ ಇದು, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ ರೀತಿ ಒಂದು ಮೆಟಲ್ನ ಒಂದು ಕ್ಯಾಪ್ ಕೂಡ ಬಂದಿದೆ ಇದರಲ್ಲಿ. ಸೊ ನೋಡಿ ಕಲರ್ ಯಾವ ರೀತಿ ಇದೆ ಅಂತ, ಒಂಥರ ಮಜಂತಾ ಪಿಂಕ್ ಅಂತ ಹೇಳಬಹುದು. ಇದು ತುಂಬ ಚೆನ್ನಾಗಿದೆ. ಇದು ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ರೀತಿ
ಸ್ವಲ್ಪ ತುಂಬ ಡಾರ್ಕು ಅಲ್ಲ, ಲೈಟು ಅಲ್ಲ, ಆ ಥರ ಮೀಡಿಯಮ್ ಶೇಡ್ನಲ್ಲಿರುವಂಥ ಪಿಂಕ್ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೆನ್ನಾಗಿ ಒಳ್ಳೆ ಹೈಲಿ ಪಿಗ್ಮೆಂಟೆಡ್ ಆಗಿದೆ. ಸೊ ನೀಟಾಗೆ ಇದನ್ನ ಅಪ್ಲೈ ಮಾಡ್ಕೊಳ್ಬೋದು. ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಲೈನ್ ಮಾಡಿಕೊಂಡು ಆಮೇಲೆ ಲಿಪ್ಸ್ಟಿಕ್ನ ನಾವು ಫಿಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲೂ ತುಂಬಾ ಶೇಡ್ಸ್ ನಿಮಗೆ ಸಿಗುತ್ತೆ. ಮಿಸ್ಕ್ ಲೇಯರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮ್ಯಾಟಲ್ಲೂ ಸಿಗುತ್ತೆ, ಈ ರೀತಿ ಗ್ಲಿಮರಿ ಸ್ಟಿಕ್ಕಲ್ಲೂ ಸಿಗುತ್ತೆ. ಇದು ಬಂದು ಗ್ಲಿಮರಿ, ಇದು ಗ್ಲಿಮರ್ ಸ್ಟಿಕ್ಸ್ ಅಂತಲೇ ಇದರಲ್ಲಿದೆ. ಸೊ ಸ್ವಲ್ಪ ಶೈನಿಂಗ್ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಲಿಪ್ ಲೈನರ್ನೇ ಲಿಪ್ಸ್ಟಿಕ್ ಥರನೂ ಹಾಕ್ಕೊಂಡು ಹೋಗ್ಬೋದು ನಾವು. ಸೊ ಇದಿಷ್ಟು ತೊಗೊಂಡಿದ್ದಕ್ಕೆ ನೈಕಾಯಿಂದ ನನಗೊಂದು ಒಂದು ಪ್ರಾಡಕ್ಟ್ನ ಫ್ರೀಯಾಗಿ ಕಳಿಸಿದ್ದಾರೆ, ಅದು ಯಾವುದು ಅಂತ ನೋಡೋಣ. ಸೊ ಇದು ಬಂದು ಕ್ಲೀನ್ ಹ್ಯಾಂಡ್ಸ್, ನೈಕಾ ಬ್ರ್ಯಾಂಡ್ದೇನೆ ಕ್ಲೀನ್ ಹ್ಯಾಂಡ್ಸ್ ಸ್ಯಾನಿಟೈಸರ್. ಇದು 100 ml ಪ್ರಾಡಕ್ಟು. ಸ್ಯಾನಿಟೈಸರ್ ಅಂತೂ ಈಗ ತುಂಬ ಇಂಪಾರ್ಟೆಂಟು. ನಮ್ಮ ಪರ್ಸಲ್ಲಿ, ನಮ್ಮ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಎಲ್ಲಿ ಹೋದರೂ ಮಾಸ್ಕ್ ಸ್ಯಾನಿಟೈಸರ್ನ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈಗಂತೂ ಈ ಸ್ಯಾನಿಟೈಸರ್ನ ನಮಗೆ ಫ್ರೀಯಾಗಿ ಕಳಿಸಿರೋದು ತುಂಬಾ ಖುಷಿ ಆಯಿತು. ಹೀಗೆ ನೈಕಾದಲ್ಲಿ ನಾವು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಕೊಂಡ್ಕೊಂಡಾಗ ಇಷ್ಟು ರೇಂಜಲ್ಲಿ ತೊಗೊಂಡ್ರೆ ಒಂದು ಪ್ರಾಡಕ್ಟ್ ಫ್ರೀ ಇರುತ್ತೆ ಅಂತ ಇರುತ್ತೆ, ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಬಂದು 70% ಆಲ್ಕೋಹಾಲ್ ಅಂತ ಹೇಳ್ತಿದ್ದಾರೆ. ಕಿಲ್ಸ್ 99.9% ಜರ್ಮ್ಸ್ ವಿತೌಟ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಹ್ಯಾಂಡಿ ಆಗಿದೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡು ಹೊರಟೋಗ್ಬೋದು, ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡು ಹೊರಟೋಗ್ಬೋದು. ಇದು 22 November ಎಕ್ಸ್ಪೈರಿ ಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗೆ ಖಂಡಿತ ಇದು ಖಾಲಿ ಆಗೇ ಆಗುತ್ತೆ. ಸೊ ನನಗೆ ತುಂಬಾ ಖುಷಿ ಆಯಿತು ಸ್ಯಾನಿಟೈಸರ್ನ ಫ್ರೀ ಗಿಫ್ಟಾಗಿ ಕಳಿಸಿರೋದಕ್ಕೆ. ಸೊ ಇದಿಷ್ಟು ಕೂಡ ನನ್ನ ನೈಕಾ ಹಾಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನೆಲ್ಲ ನಾನು ಯೂಸ್ ಮಾಡ್ತೀನಿ, ಯೂಸ್ ಮಾಡಿ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇವತ್ತಿನ ಈ ವಿಡಿಯೋ ಏನಿದೆ, ನೈಕಾ ಹಾಲ್ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ ಅಂತ ಹೇಳ್ತಾ ನಮಸ್ಕಾರ.